ಹಾಯ್ ಹೆಲೋ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕುಣಿಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಪರ್ಧಾರ್ಥಿಗಳ ತಾವೆಲ್ಲ ಈಗಾಗಲೇ ಯು ಬಿ ಎ ಓ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆ ಪಿ ಡಿ ಒ ಹಾಗೆ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರ್ವ ತಯಾರಿನ ಇರ್ತಾರೆ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ನಾನು ಮಾಡಿದಂಥ ಒಂದು ನೋಟ್ಸ್ನ ಒಂದು ರೆಫರೆನ್ಸ್ ಆಗಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡಿರಿ ಮೊದಲನೇ ಅಂಶ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಅಕ್ಟೋಬರ್ ಹತ್ತರಂದು ಆಚರಣೆ ಮಾಡ್ತಾರೆ ಅಮೈಡ್ಗೆ ಇನ್ನೊಂದು ಇರುವಂಥ ಹೆಸರು ಯಾವುದು ನೈಲಾನ್ ಆಪ್ಟಿಕ್ ಫೈಬರ್ನ ಉಪಯೋಗ ಸಂವಹನಕ್ಕಾಗಿ ಉಪಯೋಗಿಸ್ತಾರೆ ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿ ನ್ಯೂಕ್ಲಿಯರ್ನಲ್ಲಿದೆ ಎಂದವರು ರುದರ್ ಪೋರ್ಡ್ ಕರ್ನಾಟಕದಲ್ಲಿರುವ ಪ್ರಸ್ತುತ ಜೌಗು ಪ್ರದೇಶ ಅಥವಾ ರಾಮ್ಸರ್ ಥಾಣೆಗಳ ಸಂಖ್ಯೆಯಷ್ಟು ನಾಲ್ಕು ರಂಗನತಿಟ್ಟು ಅಂಕಸಮುದ್ರ ಅಗನಾಶಿನಿ ಮಾಗಡಿ ಅತಿ ಹೆಚ್ಚು ರಾಮ್ಸರ್ ತಾಣ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದರೆ ತಮಿಳುನಾಡು ಆರು ರಾಮ್ಸರ್ ತಾಣಗಳನ್ನು ಹೊಂದಿದೆ ಇಲ್ಲಿದೆ ನೋಡ್ರಿ ಆರು ಅಂತ ಹೇಳಿ ನೆಕ್ಸ್ಟ್ ನೋಡಿರಿ ಅತಿ ಹೆಚ್ಚು ರಾಮ್ಸರ್ ತಾಣ ಹೊಂದಿರುವ ಬ ಭಾರತದ ರಾಜ್ಯ ಯಾವುದು ತಮಿಳುನಾಡು ನೆಕ್ಸ್ಟ್ ನೋಡ್ರಿ ವಿದೇಶದಲ್ಲಿ ಇಂಗ್ಲೆಂಡ್ ಅತಿ ಹೆಚ್ಚು ಹೊಂದಿರುವ ದೇಶ ಅಂದರೆ ವಿದೇಶದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣ ತಾಣ ಯಾವುದಂತ ಕೇಳಿದರೆ ಇಂಗ್ಲೆಂಡ್ ದೇಶ ಅತಿ ಹೆಚ್ಚು ರಾಮ್ಸರ್ ತಾಣವನ್ನು ಹೊಂದಿರುವಂಥದ್ದು ಜೌಗು ದಿನವನ್ನು ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ಆಚರಿಸ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೌಗು ದಿನದ ಥೀಮ್ ಜೌಗು ತಾಣ ಮತ್ತು ಮಾನವನ ಅಥವಾ ಮಾನವ ಯೋಗಕ್ಷೇಮ ಅನ್ನೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಜೌಗು ದಿನದ ಒಂದು ಥೀಮ್ ಆಗಿದೆ ನೆಕ್ಸ್ಟ್ ನೋಡಿರಿ ಭಾರತದ ರಾಷ್ಟ್ರೀಯ ಆದಾಯದ ಬಹುಮೊತ್ತದ ವಲಯ ಯಾವುದು ಸೇವಾ ವಲಯ ಹಾಗಾದರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ದಾದಾಬಾಯಿ ನವರೋಜಿ ಅನುಗ್ರಹ ಯೋಜನೆ ಸಂಬಂಧಿಸಿದ್ದು ಜಾನುವಾರುಗಳಿಗೆ ಪರಿಹಾರ ನೀಡುವುದು ಜಾನುವಾರುಗಳಿಗೆ ಪರಿಹಾರ ನೀಡುವಂಥ ಯೋಜನೆ ಯಾವುದು ಅನುಗ್ರಹ ಯೋಜನೆ ವಿಶ್ವದ ಏಳು ಅಭಿವೃದ್ಧಿ ದೇಶಗಳು ಜಿ ಸೆವೆನ್ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಫ್ರಾನ್ಸ್ ಸೇರಿಕೊಂಡಿತ್ತು ಹತ್ತೊಂಬತ್ತು ನೂರ ಕೆನಡಾ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಿ ಟ್ವೆಂಟಿ ಬ್ರೆಜಿಲ್ನಲ್ಲಿ ನಡೆಯಲಿದೆ ನೆಕ್ಸ್ಟ್ ನೋಡಿರಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಭಿವೃದ್ಧಿಗಾಗಿ ಯುನಿಟಿ ಮಾಲ್ ಸ್ಥಾಪಿಸಲಾಗಿ ತಿಳಿಸಲಾಗಿದೆ ರಾಜ್ಯ ಬಜೆಟ್ಗೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ ಎರಡು ನೂರ ಎರಡನೇ ವಿಧಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದವರು ಶ್ರೀ ಸಿದ್ದರಾಮಯ್ಯ ಹದಿನೈದು ಬಾರಿ ಬಜೆಟನ್ನು ಮಂಡಿಸಿದ್ದಾರೆ ನೆಕ್ಸ್ಟ್ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಬಜೆಟ್ನ ಗಾತ್ರ ಕರ್ನಾಟಕದ್ದು ಮೂರು ಕೋಟಿ ಎಪ್ಪತ್ತೊಂದು ಲಕ್ಷದ ಸಾರಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಸೋರ್ ಮುನ್ನೂರ ಎಂಬತ್ತ್ಮೂರು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಇದು ಬಜೆಟ್ನ ಒಂದು ಗಾತ್ರ ನೆಕ್ಸ್ಟ್ ನೋಡಿರಿ ಈ ವರ್ಷ ಬಜೆಟ್ನ ಹೊಸ ಯೋಜನೆ ಯಾವುದಂತ ಕೇಳಿದ್ರೆ ಅನ್ನ ಸುವಿಧಾ ಯೋಜನೆ ಮತ್ತು ನಮ್ಮ ಮಿಲೆಲ್ ಅನ್ನ ಸುವಿಧಾ ಯೋಜನೆ ಅಂದರೆ ಎಂಬತ್ತು ವರ್ಷ ದಾಟಿದ ಹಿರಿಯರಿಗೆ ಮನೆ ಮನೆಗೆ ರೇಷನ್ ಒದಗಿಸುವುದು ನಮ್ಮ ಮಿಮೇಲ್ ಯೋಜನೆ ಅಂದರೆ ಸಿರಿಧಾನ್ಯಗಳ ಪ್ರೋತ್ಸಾಹಕ್ಕೆ ಸಂಬಂಧಪಟ್ಟಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಕರೆಯಲಾಗುತ್ತದೆ ಕರ್ನಾಟಕದ ನೂತನ ಎಂ ಜಿ ನರೇಗಾ ಕುದಿದರೆ ಮೂರುನೂರ ನಲವತ್ತೊಂಬತ್ತು ರೂಪಾಯಿ ಪ್ರತಿದಿನಕ್ಕೆ ಮೂರುನೂರ ನಲವತ್ತೊಂಬತ್ತು ರೂಪಾಯಿ ಫೆಬ್ರವರಿ ಎರಡರು ಎರಡು ಎರಡು ಸಾವಿರದ ಆರರಂದು ಎಂ ಜಿ ನರೇಗಾ ಜಾರಿಗೆ ಬಂದಿತು ಅತಿ ಹೆಚ್ಚು ಕೂಲಿ ದರ ನೀಡುವ ಭಾರತದ ರಾಜ್ಯ ಯಾವುದಂತ ಕೇಳಿದ್ರೆ ಹರಿಯಾಣ ಎಷ್ಟು ಮೂರುನೂರ ಎಪ್ಪತ್ನಾಲ್ಕು ರೂಪಾಯಿ ಪ್ರಸ್ತುತ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗ್ರಾಮೀಣಾಭಿವೃದ್ಧಿ ಸಚಿವರು ಪ್ರಿಯಾಂಕಾ ಖರ್ಗೆ ಕ್ಷೀರಭಾಗ್ಯ ಯೋಜನೆ ಎರಡು ಸಾವಿರದ ಹದಿಮೂರರಲ್ಲಿ ಜಾರಿ ವಾರದಲ್ಲಿ ಐದು ದಿನ ನೀಡುವಂಥ ಒಂದು ಅಂದರೆ ವಾರದಲ್ಲಿ ಐದು ದಿನ ವಿತರಿಸುವಂಥ ಒಂದು ಯೋಜನೆ ಭಾರತದ ಕ್ಷೀರಕಾಂತ್ರಿಯ ಪಿ ಪಿತಾಮಹ ವರ್ಗೀಸ್ ಕುರಿಯನ್ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾರತದ ಸ್ಥಾನ ನೂರ ಐವತ್ತೊಂಬತ್ತನೇ ಸ್ಥಾನವನ್ನು ಭಾರತವು ಪಡೆದುಕೊಂಡಿದೆ ಪದಾರ್ಥಗಳೇ ಈ ಒಂದು ವಿಡಿಯೋ ತಮ್ಮ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋದ ಒಂದು ಪಿ ಡಿ ಎಫ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕಳಿಗೆ ಟೆಲಿಗ್ರಾಮ್ ಲಿಂಕ್ ಕೊಡಲಾಗಿದೆ ಅಲ್ಲಿ ಹೋಗಿ ತಾವು ಜಾಯಿನ್ ಆಗೋದ್ರ ಮೂಲಕ ಈ ಒಂದು ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್